ಸಖತ್ ಟೀಸರ್ನಲ್ಲಿ ಸಕ್ಕತ್ತಾಗಿದ್ದು ಸಿನಿಮಾ ಟೀಮ್ ಅವರು ಡೈರೆಕ್ಟಾಗಿ ಕೊಟ್ಟ ಕ್ಲಾರಿಫಿಕೇಷನ್ ದಟ್ ಈಸ್ ಜನ ಇದನ್ನು ಅದೇ ಅನ್ಕೊಂಡ್ಬಿಟ್ಟಿದ್ದಾರೆ ಆದರೆ ಇದು ಅದಲ್ಲ ಸೈ ಕ್ಲಾರಿಫಿಕೇಷನ್ ಎಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಒಂದು ನಿಮಿಷ ಒಂದು ನಿಮಿಷ ಪ್ರೇಮಂ ಪೂಜಂ ಸಿನಿಮಾ ಇದೇ ತಿಂಗಳು ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಗಬೇಕಿತ್ತು ಆದರೆ ಕಾರಣಾಂತರಗಳಿಂದ ಪೋಸ್ಟ್ಪೋನ್ ಆಗಿದೆ ಅಲ್ಲಿವರೆಗೂ ಟ್ರೈಲರ್ ಮತ್ತು ಸಾಂಗ್ಸ್ನ ನೋಡಿ ಸಪೋರ್ಟ್ ಮಾಡಿ ಜೊತೆಗೆ ಎಂಜಾಯ್ ಮಾಡಿ ಇನ್ನೊಂದಿನ್ನೊಂದು ಚಾನಲ್ಗೆ ಹೊಸಬ್ರಾಗಿದ್ರೆ ವಿಡಿಯೋ ನೋಡಿ ಇಷ್ಟ ಆದರೆ ಮಾತ್ರ ಲೈಕು ಕಮೆಂಟು ಶೇರು ಸಬ್ಸ್ಕ್ರೈಬು ಈಗ ಟೀಸರ್ ವಿಮರ್ಶೆಗೆ ಬಂದರೆ ಟೀಸರ್ ಮಾತ್ರ ಫುಲ್ ಆಫ್ ಎಂಟರ್ಟೈನ್ಮೆಂಟ್ ಸಿಂಪಲ್ ಸುನಿ ಅವರ ಸಿನಿಮಾಗಳಲ್ಲಿ ಎಂಟರ್ಟೈನ್ಮೆಂಟ್ಗೆ ಕೊರತೆ ಇಲ್ಲ ಅಂತ ಟೀಸರ್ನಲ್ಲೇ ಹೇಳಿದ್ದಾರೆ ಟೀಸರ್ನ ಕ್ವಾಲಿಟಿ ಸಖತ್ತಾಗಿದೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾತ್ರ ಅಲ್ಟಿಮೇಟ್ ಜೂಡಾ ಸ್ಯಾಂಡಿ ಅವರು ಮ್ಯೂಸಿಕ್ನ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮೊದಲ ಬಾರಿಗೆ ಕುರುಡನ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದಾರೆ ವೈಟ್ ವೈಟ್ ನಿಜವಾಗ್ಲೂ ಕುರುಡನ ಏನಪ್ಪ ನವೆಂಬರ್ ಹನ್ನೆರಡಕ್ಕೆ ನೋಡಿ ತಿಳ್ಕೋಬೇಕು ಇನ್ನು ಸಖತ್ ಸಿನಿಮಾದಲ್ಲಿ ನಮ್ಮ ಸಖತ್ ಬಾಲು ಲೈಫ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇರ್ತವೆ ಅಂಡ್ ಅವನು ಏನೆಲ್ಲ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾನೆ ಅಂತ ಟೀಸರ್ನ ಸ್ಟಾರ್ಟಿಂಗ್ನಲ್ಲೇ ತೋರಿಸಿದ್ದಾರೆ ಅದ್ರ ಜೊತೆಗೆ ಆ ಪ್ರಾಬ್ಲಮ್ಸ್ಗೆ ಅವನು ಕೊಡೋ ಆನ್ಸರ್ಸ್ ಆ ಸಮಾಗಿರುತ್ತಂತೆ ಅಂಡ್ ಅದನ್ನು ಕೂಡ ಟೀಸರ್ನಲ್ಲೇ ತೋರಿಸಿದ್ದಾರೆ ಮೇಯ್ನ್ ಪ್ರಾಬ್ಲಮ್ ಏನು ಅನ್ನೋದನ್ನು ಸಿನಿಮಾದಲ್ಲಿ ನೋಡಿನೇ ತಿಳ್ಕೋಬೇಕು ಆರ್ಕೆಸ್ಟ್ರಾದಲ್ಲಿ ಹಾಡು ಹೇಳೋದನ್ನು ಕಲಿಯೋದ್ರ ಜೊತೆಗೆ ಆ್ಯಕ್ಟಿಂಗ್ ಕೂಡ ಕಲಿತಾ ಇದ್ದಾರೆ ನಮ್ಮ ಸಖತ್ ಬಾಲು ಅವರು ಒಟ್ನಲ್ಲಿ ಒಂದೊಳ್ಳೆ ಎಂಟರ್ಟೈನರ್ ಈಸ್ ಆನ್ ದ ವೇ ಆ್ಯಂಡ್ ಇದು ಯಾವುದೇ ಸಿನಿಮಾದ ರೀಮೇಕ್ ಅಲ್ಲ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ಲ ಅದನ್ನ ಮಾಡಿ ಸದ್ಯಕ್ಕೆ ಸಿಗುವ ಮುಂದಿನ ವೀಡಿಯೋದಲ್ಲಿ ಬಾಯ್